ನಮಸ್ಕಾರ ಎಲ್ಲರಿಗೂ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಉಮೇಶ್, ಸಹಾಯಕ ಪ್ರಾಧ್ಯಾಪಕರು, ರಾಜಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ತಾಲೆ, ಇರಕಲ್ಗಡ, ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯ, ಬಳ್ಳಾರಿ. ಈ ವಿಶ್ವವಿದ್ಯಾಲಯದ ಅಡಿಯಲ್ಲಿ ನಮ್ಮ ಕಾಲೇಜು ಸಂಯೋಜನೆಯನ್ನು ಗೊಂಡಿರುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ನಮ್ಮ BA 4ನೇ ಸೆಮಿಸ್ಟರ್ನಲ್ಲಿ ಇರ್ತಕ್ಕಂಥ ಆಧುನಿಕ ಸರ್ಕಾರಗಳು ಪಠ್ಯಕ್ರಮದಲ್ಲಿ ಬರ್ತಕ್ಕಂಥ ಅಮೇರಿಕ ಸಂವಿಧಾನದಲ್ಲಿನ ಅಮೇರಿಕದ ಅಧ್ಯಕ್ಷರು ಅನ್ನೋದನ್ನು ನಾವು ಇಲ್ಲಿ ಚರ್ಚೆ ಮಾಡೋಣ. ವಿದ್ಯಾರ್ಥಿಗಳೇ, ಆತ್ಮೀಯ ವಿದ್ಯಾರ್ಥಿಗಳೇ, ಅಮೇರಿಕ ಸಂವಿಧಾನ ತಂದೆ ಆಗಿರ್ತಕ್ಕಂಥ ವಿಶಿಷ್ಟತೆಯನ್ನು ಹೊಂದಿರತಕ್ಕಂಥದ್ದು. ಅಲ್ಲಿ ಪ್ರತಿಯೊಂದು ರಾಷ್ಟ್ರಗಳಲ್ಲಿ ಬರುವ ಹಾಗೆ ಸರ್ಕಾರದಲ್ಲಿ 3 ಅಂಗಗಳು ಬರ್ತವೆ. ಅವುಗಳು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಅಮೇರಿಕದ ಸಂವಿಧಾನದ ಪ್ರಕಾರವಾಗಿ ಹೇಳೋದಾದರೆ, ಅಮೇರಿಕದ ಶಾಸನೀಯ ಅಧಿಕಾರಗಳನ್ನು ಅಲ್ಲಿನ ಕಾಂಗ್ರೆಸ್ ಚಲಾಯಿಸುತ್ತೆ, ಹಾಗೆ ಅಲ್ಲಿನ ಕಾರ್ಯಾಂಗೀಯ ಅಧಿಕಾರಗಳನ್ನು ಅಲ್ಲಿನ ರಾಷ್ಟ್ರೀಯ ಅಧ್ಯಕ್ಷರು, ಅಮೇರಿಕದ ಅಧ್ಯಕ್ಷರು ಚಲಾಯಿಸ್ತಾರೆ. ಮೂರನೇದಾಗಿ ನ್ಯಾಯಾಂಗೀಯ ಅಧಿಕಾರಗಳನ್ನು ಅಲ್ಲಿನ ಸರ್ವೋಚ್ಚ ನ್ಯಾಯಾಲಯ ಹಾಗೂ ಅಲ್ಲಿನ ಫೆಡರಲ್ ಕೋರ್ಟ್ ಸಂಯುಕ್ತ ನ್ಯಾಯಾಲಯಗಳು ಚಲಾಯಿಸ್ತವೆ. ಇಂದು ನಾವು ಅಮೇರಿಕದ ರಾಷ್ಟ್ರಾಧ್ಯಕ್ಷರ ಬಗ್ಗೆ ಚರ್ಚೆ ಮಾಡೋಣ. ವಿದ್ಯಾರ್ಥಿಗಳೇ, ಅಮೇರಿಕ ರಾಷ್ಟ್ರಾಧ್ಯಕ್ಷರು, ದಿ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕ. ಒಂದು ಸಂವಿಧಾನ ಬಹುಮಟ್ಟಿಗೆ ತನ್ನ ಎಲ್ಲ ವಿಶೇಷವಾಗಿರ್ತಕ್ಕಂಥ ಕಾರ್ಯಾಂಗೀಯ ಅಧಿಕಾರಗಳನ್ನು ಒಬ್ಬನೇ ವ್ಯಕ್ತಿಗೆ ನೀಡಿರುತ್ತೆ. ಸೊ ಅದುವೇ ಅಮೇರಿಕದ ಅಧ್ಯಕ್ಷೀಯ ಹುದ್ದೆ ಆಗಿರುತ್ತೆ. ಇಲ್ಲಿ ಅಮೇರಿಕದ ಅಧ್ಯಕ್ಷರ ಒಂದು ಅಧಿಕಾರಗಳು, ಅವರು ಹೊಂದಿರತಕ್ಕಂಥ ಸ್ಥಾನಮಾನ ಅತ್ಯಂತ ಶ್ರೇಷ್ಠವು ಮಹತ್ವದಿಂದ ಕೂಡಿರ್ತಕ್ಕಂಥದ್ದು ಮತ್ತು ಅತ್ಯುನ್ನತವಾಗಿರ್ತಕ್ಕಂಥ ಅಧಿಕಾರಗಳನ್ನು ಅಮೇರಿಕದ ರಾಷ್ಟ್ರಾಧ್ಯಕ್ಷರು ಹೊಂದಿರ್ತಾರೆ. ಇಲ್ಲಿ ಅಮೇರಿಕದ ರಾಷ್ಟ್ರಾಧ್ಯಕ್ಷರ ಅವರು ಹೊಂದಿರತಕ್ಕಂಥ ಒಂದು ಸ್ಥಾನಮಾನದ ಬಗ್ಗೆ ಕೆಲವೊಂದು ವ್ಯಾಖ್ಯೆಗಳನ್ನು ನಾವು ಗಮನಿಸಿದಾಗ ನಮಗೆ ಆ ಹುದ್ದೆಯ ಮಹತ್ವ ಏನೆಂಬುದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಅರ್ಥವಾಗುತ್ತೆ. ಇಲ್ಲಿ ಲಾರ್ಡ್ ಬ್ರೈಸ್ ರವರು ಅಮೇರಿಕದ ಅಧ್ಯಕ್ಷೀಯ ಹುದ್ದೆಯ ಬಗ್ಗೆ ಅವರೇನು ಹೇಳ್ತಾರೆ ಅಂದರೆ, ದಿ ಪ್ರೆಸಿಡೆಂಟ್ ಆಫ್ ಅಮೇರಿಕನ್ ಆಫೀಸ್ ಇಸ್ ದಿ ಗ್ರೇಟೆಸ್ಟ್ ಆಫೀಸ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ತಾರೆ ಅವರು. ಅಂದರೆ ಅಮೇರಿಕದ ರಾಷ್ಟ್ರೀಯ ಅಧ್ಯಕ್ಷರ ಹುದ್ದೆ ಏನಿದೆ, ಅಮೇರಿಕದ ಅಧ್ಯಕ್ಷರ ಹುದ್ದೆ ಏನಿದೆ, ಸೊ ಅದು ಜಗತ್ತಿನ ಅತ್ಯಂತ ಶ್ರೇಷ್ಠ ಹುದ್ದೆಗಳಲ್ಲಿ ಒಂದಾಗಿರುತ್ತೆ. ಹಾಗೆ ಹೆನ್ರಿ ಮನ್ ರವರು ಈ ಅಧ್ಯಕ್ಷರ ಬಗ್ಗೆ ತಮ್ಮದೇ ಆದ ವ್ಯಾಖ್ಯೆಯನ್ನು ನೀಡ್ತಾರೆ ಅವರು. ಅಂದರೆ ಅಮೇರಿಕದ ರಾಷ್ಟ್ರೀಯ ಅಧ್ಯಕ್ಷರು ಜಗತ್ತಿನಲ್ಲಿಯೇ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯಾವೊಬ್ಬ ವ್ಯಕ್ತಿಯೂ ಕೂಡ ಚಲಾಯಿಸದೇ ಇರತಕ್ಕಂಥ ವ್ಯಾಪಕ ಅಧಿಕಾರವನ್ನು ಅಮೇರಿಕದ ರಾಷ್ಟ್ರೀಯ ಅಧ್ಯಕ್ಷರು ಚಲಾಯಿಸ್ತಾರೆ. ಇಲ್ಲಿ ಈ ರೀತಿಯಾಗಿ ಅಮೇರಿಕದ ರಾಷ್ಟ್ರದ ಅಧ್ಯಕ್ಷರ ಹುದ್ದೆ ಅಂತಕ್ಕಂಥದ್ದು ಅದು ಒಂದು ಕಡೆ ರಾಷ್ಟ್ರವನ್ನು ಪ್ರತಿನಿಧಿಸುತ್ತೆ, ಮತ್ತೊಂದು ಕಡೆ ಸರ್ಕಾರವನ್ನು ಕೂಡ ಪ್ರತಿನಿಧಿಸುತ್ತೆ. ಅಂದರೆ ಅಮೇರಿಕದ ಅಧ್ಯಕ್ಷರು ಅವರು ರಾಷ್ಟ್ರದ ಮುಖ್ಯಸ್ಥರು ಹೌದು, ಸರ್ಕಾರದ ಮುಖ್ಯಸ್ಥರು ಹೌದು. ನಾವು ಅದನ್ನೇ ಸಂಸದೀಯ ಪದ್ಧತಿಗೆ ಹೋಲಿಸಿ ನೋಡಿದಾಗ ಸಂಸದೀಯ ಪದ್ಧತಿಯಲ್ಲಿ ಅಲ್ಲಿಯೂ ಕೂಡ ಕಾರ್ಯಾಂಗ ಬರುತ್ತೆ, ಆದರೆ ಸಂಸದೀಯ ಪದ್ಧತಿಯಲ್ಲಿ ಎರಡು ಬಗೆಯ ಕಾರ್ಯಾಂಗಗಳು ಬರ್ತವೆ. ಅವುಗಳಂದ್ರೆ ಒಂದು ನಾಮಮಾತ್ರ ಕಾರ್ಯಾಂಗ, ಮತ್ತೊಂದು ನೈಜ ಕಾರ್ಯಾಂಗ. ಇಲ್ಲಿ ನಾಮಮಾತ್ರ ಕಾರ್ಯಾಂಗ ಅಂತಕ್ಕಂಥದ್ದು ಅದು ಕೇವಲ ಸಂವಿಧಾನಿಕವಾಗಿ ಅದು ನಾಮಮಾತ್ರ ಅಧಿಕಾರಗಳನ್ನು ಹೊಂದಿರುತ್ತೆ, ಮತ್ತು ಆ ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು ಅವರು ರಾಷ್ಟ್ರವನ್ನು ಪ್ರತಿನಿಧಿಸ್ತಾರೆ. ಅಲ್ಲಿ ಎರಡನೇದಾಗಿ ಬರ್ತಕ್ಕಂಥ ನೈಜ ಕಾರ್ಯಾಂಗ. ನೈಜ ಕಾರ್ಯಾಂಗ ಅಂತಕ್ಕಂಥದ್ದು ಅದು ಮುಖ್ಯವಾಗಿ
ಕಾರ್ಯಾಂಗದ ಎಲ್ಲ ವಾಸ್ತವಿಕ ಅಧಿಕಾರಗಳನ್ನು ಅದು ಚಲಾಯಿಸುತ್ತೆ. ಆ ಒಂದು ನೈಜ ಕಾರ್ಯಾಂಗ ಸರ್ಕಾರವನ್ನು ಏನ್ ಮಾಡುತ್ತೆ ಅಂದ್ರೆ ಪ್ರತಿನಿಧಿಸುತ್ತೆ ಇಲ್ಲಿ. ಆದ್ರೆ ಅಮೆರಿಕದ ರಾಷ್ಟ್ರ ಅಧ್ಯಕ್ಷರು ರಾಷ್ಟ್ರ ಅಧ್ಯಕ್ಷರ ಹುದ್ದೆ ಏನಿದೆ ಅದು ಎರಡನ್ನು ಕೂಡ ಏನಿದೆ ಅಂತಂದ್ರೆ ಪ್ರತಿನಿಧಿಸುತ್ತೆ, ಒಂದು ಕಡೆ ರಾಷ್ಟ್ರವನ್ನು ಮತ್ತೊಂದು ಕಡೆ ಸರ್ಕಾರವನ್ನು. ಇಲ್ಲಿ ಅಮೆರಿಕದ ರಾಷ್ಟ್ರಾಧ್ಯಕ್ಷರ ಹುದ್ದೆ ಬಗ್ಗೆ ನಾವು ತಿಳಿದುಕೊಳ್ಬೇಕಾದ್ರೆ ಇಲ್ಲಿ ಅಮೆರಿಕದ ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ನಡೀತಕ್ಕಂತ ಚುನಾವಣೆ, ಅವರ ಅರ್ಹತೆಗಳು, ಅವರ ಅಧಿಕಾರಾವಧಿ, ಅದೇ ರೀತಿ ಅವರನ್ನ ಅಧಿಕಾರದಿಂದ ತೆಗೆದುಹಾಕ್ತಕ್ಕಂತ ವಿಧಾನ ಇರಬಹುದು, ಮತ್ತು ಅವರಿಗೆ ಅಲ್ಲಿನ ಸಂವಿಧಾನಿಕ ವ್ಯವಸ್ಥೆಯಲ್ಲಿ ನೀಡಿರ್ತಕ್ಕಂತ ಕಾರ್ಯಾಧಿಕಾರಗಳನ್ನು ನಾವು ಅವಲೋಕಿಸಬೇಕಾಗುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನಾವು ಅಮೆರಿಕ ಅಧ್ಯಕ್ಷರ ಹುದ್ದೆಗೆ ಸ್ಪರ್ಧಿಸಲು ಬೇಕಾಗ್ತಕ್ಕಂತ ಅರ್ಹತೆಗಳನ್ನು ನಾವು ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ಒಂದನೇದಾಗಿ ಅಮೆರಿಕದ ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಸ್ಪರ್ಧಿಸಲಿಕ್ಕೆ ಕೆಲವೊಂದು ಅರ್ಹತೆಗಳನ್ನ ಆ ಹುದ್ದೆಗೆ ಸ್ಪರ್ಧಿಸತಕ್ಕಂಥ ವ್ಯಕ್ತಿ ಹೊಂದಿರಬೇಕಾಗುತ್ತೆ. ಒಂದನೇದಾಗಿ ಶಿ ಶುಡ್ ಬಿ ನ್ಯಾಚುರಲ್ ಬರ್ತ್ ಸಿಟಿಜನ್ ಆಫ್ ಅಮೆರಿಕಾ ಅಂತ ಇದೆ. ಒಂದನೇದಾಗಿ ಅಂದ್ರೆ ಅವನು ಅಥವಾ ಅವಳು ಸ್ವಾಭಾವಿಕವಾಗಿ ಜನ್ಮತ ನಾಗರಿಕತ್ವವನ್ನು, ಅಮೆರಿಕದ ನಾಗರಿಕತ್ವವನ್ನು ಹೊಂದಿರಬೇಕಾಗುತ್ತೆ ಅಂತ. ಎರಡನೇದಾಗಿ ಇಲ್ಲಿ ಅವನು ಅಥವಾ ಅವಳು ಅಮೆರಿಕದಲ್ಲಿ ನೆಲೆಸಿ ಹದಿನಾಲ್ಕು ವರ್ಷಗಳ ಕಾಲ ಅಲ್ಲಿ ರೆಸಿಡೆಂಟ್ ಆಗಿರ್ಬೇಕಾಗುತ್ತೆ, ನಿವಾಸಿ ಆಗಿರ್ಬೇಕಾಗುತ್ತೆ. ಮೂರನೇದಾಗಿ ಇಲ್ಲಿ ಈ ಅಂಡ್ ಶಿ ಶುಡ್ ಕಂಪ್ಲೀಟೆಡ್ ದಿ 30+ ಇಯರ್ಸ್ ಏಜ್ ಅಂತ ಇದೆ. ಅಂದ್ರೆ ಮೂರನೇದಾಗಿ ಅವನು ಅಥವಾ ಅವಳು 35 ವರ್ಷ ವಯೋಮಿತಿಯನ್ನು ಹೊಂದಿರಬೇಕಾಗುತ್ತೆ. ಈ ಅರ್ಹತೆಗಳು ಸ್ವಾಭಾವಿಕವಾಗಿ ಏನಿದೆ ಅಂತಂದ್ರೆ ಯಾವೊಬ್ಬ ವ್ಯಕ್ತಿ ಅಮೆರಿಕದ ಅಧ್ಯಕ್ಷೀಯ ಹುದ್ದೆಗೆ ಸ್ಪರ್ಧೆ ಮಾಡ್ತಾನೆ, ಸೊ ಅವನು ಹೊಂದಿರಬೇಕಾಗುತ್ತೆ. ಇಲ್ಲಿ ಇದ್ರ ಜೊತೆಗೆ ಬಹುಮುಖ್ಯವಾಗಿ ಅವರಿಗೆ ಇಲ್ಲಿ ಡೈನಾಮಿಕ್ ಪರ್ಸನಾಲಿಟಿ, ಅಡ್ಮಿನಿಸ್ಟ್ರೇಟಿವ್ ಎಫಿಷಿಯನ್ಸಿ, ಮಿಲಿಟರಿ ಕ್ಯಾಪಬಿಲಿಟಿ, ಸೊ ಇವೆಲ್ಲವುಗಳು ಕೂಡ ಇರಬೇಕಾಗುತ್ತೆ. ಅಂದ್ರೆ ಸಕ್ರಿಯ ವ್ಯಕ್ತಿತ್ವ, ಆಡಳಿತದ ದಕ್ಷತೆ ಮತ್ತು ಸೈನಿಕ ಸಾಮರ್ಥ್ಯವನ್ನು ಕೂಡ ಏನಿದೆ ಅಂತಂದ್ರೆ ಹೊಂದಿರಬೇಕಾಗುತ್ತೆ. ಮತ್ತೊಂದು ಕಡೆ ಲಾಸ್ಕಿ ಅವರು ಕೆಲವೊಂದು ಏನಿದೆ ಅಂತಂದ್ರೆ ಅರ್ಹತೆಗಳನ್ನ ಅವರು ಏನ್ ಮಾಡ್ತಾರೆ, ಪಟ್ಟಿ ಮಾಡ್ತಾ ಹೋಗ್ತಾರೆ. ಅಂದ್ರೆ ಅಮೆರಿಕದ ಅಧ್ಯಕ್ಷೀಯ ಹುದ್ದೆಗೆ ಸ್ಪರ್ಧೆ ಮಾಡ್ತಕ್ಕಂತ ವ್ಯಕ್ತಿ ಅವನು ಸಾರ್ವಜನಿಕ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಅವನು ಗುರುತಿಸಿಕೊಂಡಿರ್ಬೇಕಾಗತ್ತೆ. ಅಂದ್ರೆ ಈ ಮೇ ಬಿ ಸಿನೇಟರ್, ಈ ಮೇ ಬಿ ಗವರ್ನರ್ ಆಫ್ ದಿ ಎನಿ ಸ್ಟೇಟ್, ಈ ಮೇ ಬಿ ಮೇಯರ್ ಆಫ್ ಎನಿ ಬಿಗ್ ಸಿಟಿ, ಈ ಮೇ ಬಿ ಫಿಲ್ಮ್ ಆಕ್ಟರ್, ಈ ಮೇ ಬಿ ಅಂಬಾಸಿಡರ್, ಈ ಮೇ ಬಿ ಜಡ್ಜ್ ಅಂತ. ಅಂದ್ರೆ ಅವನು ಸಿನೇಟರ್ ಆಗಿರ್ಬಹುದು, ಯಾವುದೇ ರಾಜ್ಯದ ರಾಜ್ಯಪಾಲನಾಗಿರ್ಬಹುದು, ಸೊ ಹಾಗೆ ಅವನು ಒಬ್ಬ ಶ್ರೇಷ್ಠ ನ್ಯಾಯಾಧೀಶನು ಆಗಿರ್ಬಹುದು, ಹಾಗೆ ಒಂದು ದೊಡ್ಡ ನಗರದ ಮೇಯರ್ ಆಗಿರ್ಬಹುದು, ಮತ್ತು ಒಬ್ಬ ಚಲನಚಿತ್ರ ನಟನು ಆಗಿರ್ಬಹುದು ಅಂತ. ಸೊ ಈ ರೀತಿಯಾಗಿ ಆ ಒಂದು ಅಮೆರಿಕದ ಅಧ್ಯಕ್ಷೀಯ ಹುದ್ದೆಗೆ ಸ್ಪರ್ಧೆ ಮಾಡತಕ್ಕಂತ ವ್ಯಕ್ತಿ ಹಾರ್ಡ್ ವರ್ಕ್, ಹಾನೆಸ್ಟ್, ಎಫಿಷಿಯಂಟ್ ಆಗಿರ್ಬೇಕಾಗುತ್ತೆ. ಅಂದ್ರೆ ಅವನು ಕಠಿಣ ಏನಂದ್ರೆ ಶ್ರಮವನ್ನು ಪಡ್ತಕ್ಕಂತ ವ್ಯಕ್ತಿನು, ಸಮರ್ಥನು, ದಕ್ಷಯುತನು ಮತ್ತು ಪ್ರಾಮಾಣಿಕವಾಗಿರ್ತಕ್ಕಂಥ ವ್ಯಕ್ತಿಯು ಆಗಿರ್ಬೇಕಾಗುತ್ತೆ. ಈಗ ನಾವು ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯನ್ನ ನಾವು ನೋಡ್ಬೇಕಾಗುತ್ತೆ. ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ಅಂತಕ್ಕಂಥದ್ದು ಅದು ಅಮೆರಿಕದಲ್ಲಿ ಮಾತ್ರವಲ್ಲ, ಜಾಗತಿಕವಾಗಿಯೂ ಕೂಡ ಅತ್ಯಂತ ಆಸಕ್ತಿಯನ್ನು ಕೇಳಿಸ್ತಕ್ಕಂತ ಆಗಿರುತ್ತೆ. ಅದು ಆಸಕ್ತಿಯನ್ನ ಕೇಳಿಸ್ತಕ್ಕಂತ ಒಂದು ಚುನಾವಣೆ ಆಗಿರುತ್ತೆ ಅಂತ. ಇಲ್ಲಿ ಅಮೆರಿಕದ ಅಧ್ಯಕ್ಷರ ಹುದ್ದೆಗೆ ನಡೀತಕ್ಕಂತ ಚುನಾವಣೆಯನ್ನು ನಾವು ನೋಡಿದಾಗ ಅದು ಒಂದು ರೀತಿಯಲ್ಲಿ ವಿಶಿಷ್ಟ ಚುನಾವಣೆಯಾಗಿದ್ದು, ಅಮೆರಿಕದ ಅಧ್ಯಕ್ಷರು ನೇರವಾಗಿ ಏನಿದೆ ಅಂತಂದ್ರೆ ಚುನಾವಣೆಗೊಳ್ತಾರೆ. ಅಮೆರಿಕದ ಗಣರಾಜ್ಯದ ಮುಖ್ಯಸ್ಥರಾಗಿರ್ತಕ್ಕಂತ ಅಮೆರಿಕದ ಅಧ್ಯಕ್ಷರ ಚುನಾವಣೆ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ವಿಶಿಷ್ಟವಾಗಿ ನಡೆಯುತ್ತೆ. ಅಲ್ಲಿ ನಾವು 5 ಹಂತಗಳನ್ನ ಏನಿದೆ ಅಂತಂದ್ರೆ ಗಮನಿಸಬೇಕಾಗುತ್ತೆ. ಒಂದನೇದಾಗಿ ಏನಿದೆ ಅಂತಂದ್ರೆ ನಾಮಿನೇಷನ್ ಆಫ್ ಪ್ರೆಸಿಡೆಂಟ್ ಅಂತ. ಅಂದ್ರೆ ಅಲ್ಲಿ ಒಂದನೇದಾಗಿ
ಅಮೆರಿಕದ ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಸ್ಪರ್ಧೆ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ನಾಮಕರಣ ಮಾಡ್ತಕ್ಕಂಥದ್ದು. ಎರಡನೇದಾಗಿ ನಾಮಿನೇಷನ್ ಆಫ್ ಎಲೆಕ್ಟೋರೋಟ್ ಅಂತ ಹೇಳ್ತಾರೆ, ಅಂದರೆ ಅಮೆರಿಕದ ಅಧ್ಯಕ್ಷರ ಚುನಾವಣೆಯಲ್ಲಿ ಮತದಾನ ಮಾಡ್ತಕ್ಕಂಥ ಚುನಾಯಿತ ವರ್ಗ ಮತದಾರ ವರ್ಗವನ್ನು ನೇಮಕ ಮಾಡ್ತಕ್ಕಂಥದ್ದು. ಅದೇ ರೀತಿ ಏನಂತಂದರೆ ಇಲೆಕ್ಷನ್ ಆಫ್ ಎಲೆಕ್ಟೋರೋಟ್ ಅಂತ, ಅಂದರೆ ಈ ಚುನಾಯಿತ ವರ್ಗದ ಚುನಾವಣೆ ಅಂತ. ನಾಲ್ಕನೇದಾಗಿ ಇಲ್ಲಿ ಎಲೆಕ್ಟ್ರೋಟ್ ಎಲೆಕ್ಟ್ ದಿ ಪ್ರೆಸಿಡೆಂಟ್ ಅಂತ, ಅಂದರೆ ಈ ಚುನಾಯಿತ ವರ್ಗ ಅಂತಕ್ಕಂಥದ್ದು ಮತದಾರ ವರ್ಗ ಅಂತಕ್ಕಂಥದ್ದು ಅಮೆರಿಕದ ರಾಷ್ಟ್ರಾಧ್ಯಕ್ಷರನ್ನು ಚುನಾಯಿಸುವುದು ಅಂತ. ಕೊನೆಯದಾಗಿ ಟ್ರಾನ್ಸ್ಮಿಷನ್ ಆ್ಯಂಡ್ ಕೌಂಟಿಂಗ್ ಅಂತ ಬರುತ್ತೆ, ಅಂದರೆ ಈ ಮತಗಳ ವರ್ಗಾವಣೆ ಮತ್ತು ಮತಗಳ ಎಣಿಕೆ ಅಂತ. ಈ ಐದು ಹಂತಗಳನ್ನು ಏನಿದೆ ಅಂತಂದರೆ ಅಮೆರಿಕದ ರಾಷ್ಟ್ರಾಧ್ಯಕ್ಷರ ಚುನಾವಣೆ ವಿಧಾನ ಅಂತಕ್ಕಂಥದ್ದು ಒಳಗೊಂಡಿರುತ್ತೆ. ಒಂದನೇದಾಗಿ ಇಲ್ಲಿ ಅಮೆರಿಕದ ರಾಷ್ಟ್ರಾಧ್ಯಕ್ಷರ ನೇಮಕ ಅಂತ, ಅಂದರೆ ಯಾವೊಬ್ಬ ವ್ಯಕ್ತಿ ನೇಮಕ, ಯಾವೊಬ್ಬ ವ್ಯಕ್ತಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾನೆ, ಸೊ ಅವನನ್ನು ನೇಮಕ ಮಾಡುವುದು ಅಂತ. ಅಂದರೆ ಅಲ್ಲಿ ಅಮೆರಿಕದ ರಾಷ್ಟ್ರೀಯ ಪಕ್ಷಗಳಾಗಿರ್ತಕ್ಕಂಥ ಡೆಮೊಕ್ರೆಟಿಕ್ ಮತ್ತು ರಿಪಬ್ಲಿಕ್ ಸಮ್ಮೇಳನಗಳನ್ನು ಸಭೆಗಳನ್ನು ನಡೆಸಿ ತಮ್ಮ ಒಂದು ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿಯನ್ನು ಏನು ಮಾಡ್ತವೆ ಅಂತಂದರೆ ಅವು ಆಯ್ಕೆ ಮಾಡಿಕೊಳ್ತವೆ, ಅದನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಸಭೆ ಮತ್ತು ಸಮ್ಮೇಳನಗಳನ್ನು ನಡೆಸಿ ಅವು ಆಯ್ಕೆ ಮಾಡಿಕೊಳ್ತವೆ. ಇಲ್ಲಿ ಎರಡನೇದಾಗಿ ಏನಿದೆ ಅಂತಂದರೆ ಈ ಎಲೆಕ್ಟ್ರೋಲ್ಸ್ ಅಂತ ಬರ್ತೀವಿ. ಎರಡನೇದಾಗಿ ಅಂದರೆ ಅಮೆರಿಕದ ಅಧ್ಯಕ್ಷರ ಚುನಾವಣೆಯಲ್ಲಿ ಮತದಾನ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಏನು ಮಾಡುವುದು ಅಂತಂತಂದರೆ ಆಯ್ಕೆ ಮಾಡುವುದು ಅಂತ. ಇಲ್ಲಿ ಈ ಒಂದು ಹಂತ ಮಹತ್ವದ್ದಾಗಿರುತ್ತೆ, ಅಂದರೆ ಅಮೆರಿಕದ ಅಧ್ಯಕ್ಷರ ಚುನಾವಣೆಯಲ್ಲಿ ಮತದಾನ ಮಾಡ್ತಕ್ಕಂಥವ್ರು ಯಾರು ಅಂದರೆ ಮತದಾನ ಮಾಡ್ತಕ್ಕಂಥ ಹಕ್ಕನ್ನು ಹೊಂದಿರತಕ್ಕಂಥವ್ರು ದಿ ಮೆಂಬರ್ಸ್ ಆಫ್ ಎಲೆಕ್ಟ್ರಲ್ ಕಾಲೇಜ್ ಅಂತ ಹೇಳ್ತೀವಿ, ಅಂದರೆ ಚುನಾಯಕ ಗಣ ಅಂತ. ಈ ಚುನಾಯಕ ಗಣ ಅಂದರೆ ಇವರು ಕಾಂಗ್ರೆಸ್ನ ಸದಸ್ಯರು ಅಲ್ಲ, ಇವರನ್ನು ಪ್ರತ್ಯೇಕವಾಗಿಯೇ ಅಮೆರಿಕದ ಅಧ್ಯಕ್ಷರ ಚುನಾವಣೆಯಲ್ಲಿ ಮತದಾನ ಮಾಡಲಿಕ್ಕಾಗಿನೇ ಅಮೆರಿಕದ ಜನತೆ ಏನು ಮಾಡ್ತಾರೆ ಇವ್ರನ್ನ ಅಂದರೆ ಆಯಾ ರಾಜ್ಯದಿಂದ ಇವರನ್ನು ಚುನಾಯಿಸ್ತಾರೆ. ಹಾಗಾದರೆ ಇಲ್ಲಿ ಈ ಚುನಾಯಕ ಗಣದ ಅಂದರೆ PEC ಅಂತ ಹೇಳ್ತಾರೆ ಇದನ್ನು, ಅಂದರೆ ಪ್ರೆಸಿಡೆಂಟಿಯಲ್ ಎಲೆಕ್ಟ್ರಲ್ ಕಾಲೇಜ್ ಅಂತ. ಸೊ ಇವರು ಸದಸ್ಯರ ಸಂಖ್ಯೆ ಎಷ್ಟು ಇರುತ್ತೆ ಅಂದರೆ ಈ ಸದಸ್ಯರ ಸಂಖ್ಯೆ ಒಟ್ಟಾರೆಯಾಗಿ ಅಮೆರಿಕದ ಕಾಂಗ್ರೆಸ್ನ ಎರಡೂ ಸದನದ ಸದಸ್ಯರುಗಳ ಸಂಖ್ಯೆಗೆ ಸಮಾನವಾಗಿರುತ್ತೆ. ಅಂದರೆ ಅಮೆರಿಕದಲ್ಲಿ ಅಮೆರಿಕದ ಕಾಂಗ್ರೆಸ್ನಲ್ಲಿ ಎರಡು ಸದನಗಳಿವೆ, ಒಂದು ಪ್ರತಿನಿಧಿ ಸದನ ಮತ್ತೊಂದು ಸೆನೆಟ್. ಪ್ರತಿನಿಧಿ ಸದನದಲ್ಲಿ 435 ಜನ ಸದಸ್ಯರಿದ್ದಾರೆ. ಸೊ ಅದೇ ರೀತಿ ಏನಿದೆ ಅಂತಂದರೆ ಇಲ್ಲಿ ಸೆನೆಟ್ನಲ್ಲಿ 100 ಜನ ಸದಸ್ಯರಿದ್ದಾರೆ. ಅಂದರೆ ಈ 435 ಪ್ಲಸ್ 100 ಸೇರಿಸಿದರೆ 535 ಸದಸ್ಯರಾಗ್ತಾರೆ. ಅಷ್ಟು ಸಂಖ್ಯೆಯ ಸದಸ್ಯರನ್ನು ಅಮೆರಿಕದ ಎಲ್ಲ ರಾಜ್ಯಗಳಿಂದ ಏನು ಮಾಡಲಾಗುತ್ತೆ ಅಂದರೆ ಜನರಿಂದ ನೇರವಾಗಿ ಚುನಾಯಿಸಲಾಗುತ್ತೆ ಅಂತ. ಇಲ್ಲಿ ಪ್ರತಿಯೊಂದು ರಾಜ್ಯವು ತಾನು ಕಾಂಗ್ರೆಸ್ಗೆ ಕಳಿಸ್ತಕ್ಕಂಥ ಸದಸ್ಯರ ಸಂಖ್ಯೆಯಷ್ಟೇ ಸದಸ್ಯರನ್ನು ಚುನಾಯಕ ಗಣಕ್ಕೆ ಏನು ಮಾಡುತ್ತೆ ಅಂದರೆ ಪ್ರತಿಯೊಂದು ರಾಜ್ಯವು ಚುನಾಯಿಸುತ್ತೆ. ಈಗ ಉದಾಹರಣೆಗೆ ಇಲ್ಲಿ ನಾವು ನ್ಯೂಯಾರ್ಕ್ ರಾಜ್ಯವನ್ನು ತೆಗೆದುಕೊಳ್ಳೋಣ. ನ್ಯೂಯಾರ್ಕ್ ರಾಜ್ಯದಲ್ಲಿ 27 ಜನ ಪ್ರತಿನಿಧಿ ಸಭೆಗೆ ಚುನಾಯಿತರಾಗ್ತಾರೆ ಮತ್ತು ಅಲ್ಲಿ ಸೆನೆಟ್ಗೆ ಎಲ್ಲ ರಾಜ್ಯಗಳಿಂದ ಸಾಮಾನ್ಯವಾಗಿ ಇಬ್ಬರು ಸದಸ್ಯರು ಏನಾಗ್ತಾರೆ ಚುನಾಯಿತರಾಗ್ತಾರೆ. 27+2 ಅಂದರೆ 29 ಆಗುತ್ತೆ. ಅಂದರೆ ಅಲ್ಲಿ 29 ಜನ ಸದಸ್ಯರು ಚುನಾಯಕ ಗಣಕ್ಕೆ ಏನಾಗ್ತಾರೆ ಅಂದರೆ ಚುನಾಯಿತರಾಗ್ತಾರೆ. ಸೊ ಅದೇ ರೀತಿ ನಾವು ವಾಷಿಂಗ್ಟನ್ ರಾಜ್ಯವನ್ನು ತೆಗೆದುಕೊಂಡ್ರೆ ಅಲ್ಲಿ 10 ಜನ ಸದಸ್ಯರು ಪ್ರತಿನಿಧಿ ಸಭೆಗೆ ಚುನಾಯಿತರಾಗ್ತಾರೆ ಮತ್ತು ಇಬ್ಬರು ಸದಸ್ಯರು ಏನಾಗ್ತಾರೆ ಅಂದರೆ ಸೆನೆಟ್ಗೆ ಆಯ್ಕೆ ಆಗ್ತಾರೆ. ಅಲ್ಲಿ 12 ಜನ ಆಯಿತು. ಸೊ ಅದೇ 12 ಸಂಖ್ಯೆಯ ಸದಸ್ಯರು ಚುನಾಯಕ ಗಣದಲ್ಲಿ ಏನಿದೆ ಅಂದರೆ ಆಯ್ಕೆ ಆಗ್ತಾರೆ. ಈ ಒಂದು ಮುಖ್ಯವಾಗಿ ಏನಿದೆ ಅಂತಂದರೆ ಪ್ರತಿಯೊಂದು ಪಕ್ಷಗಳು ಈ ಚುನಾಯಕ ಗಣದ ಸದಸ್ಯರನ್ನು ಏನು ಮಾಡ್ತಾವೆ ಅಂದರೆ ಪ್ರಥಮವಾಗಿ ಆಯ್ಕೆ ಮಾಡಿಕೊಳ್ತವೆ. ನಂತರ ಅವರಿಗೆ ಏನಿದೆ ಅಂತಂದರೆ ಚುನಾವಣೆ ನಡೆಯುತ್ತೆ. ಇನ್ನು ಮೂರನೇ ಹಂತ ಅಂದರೆ ಈ ಚುನಾಯಕ ಗಣದ ಚುನಾವಣೆ ಅಂತ. ಈ ಚುನಾಯಕ ಗಣದ ಚುನಾವಣೆ ಅಂದಾಗ ಪ್ರತಿಯೊಂದು ರಾಜ್ಯದಲ್ಲಿ ಆಯಾ ಒಂದು ಏನಿದೆ ಅಂತಂದರೆ ರಾಜಕೀಯ ಪಕ್ಷಗಳು ತಮ್ಮ ಏನಿದೆ ಅಂತಂದರೆ ಸದಸ್ಯರನ್ನು ಏನಿದೆ ಅಂತಂದರೆ ಪಟ್ಟಿ ಮಾಡಿ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಅವಕಾಶವನ್ನು ನೀಡ್ತವೆ.
ಮತ್ತು ಆಯಾ ರಾಜ್ಯವಾರು ಈ ಚುನಾಯಿತ ಗಣ ಸದಸ್ಯರಿಗೆ ನೇರವಾಗಿ ಚುನಾವಣೆ ನಡೆಯುತ್ತೆ. ಸೊ ಆ ಒಂದು ಚುನಾವಣೆಯಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅನ್ವಯ ಎಲ್ಲಾ ವಯಸ್ಕ ಮತದಾರರು ಮತದಾನವನ್ನು ನೀಡ್ತಾರೆ. ಸೊ ಈ ರೀತಿಯಾಗಿ ಇದು ಎಲ್ಲಾ ರಾಜ್ಯಗಳಲ್ಲಿಯೂ ಸಾರ್ವತ್ರಿಕವಾಗಿ ಚುನಾವಣೆ ನಡೆಯುತ್ತೆ ಮತ್ತು ಯಾವ ವ್ಯಕ್ತಿಗಳು ಏನಿದೆ ಅಂತಂದ್ರೆ ಹೆಚ್ಚು ಮತವನ್ನು ಪಡೆದಿರ್ತಾರೆ ಅವರು ಚುನಾಯಿತರಾಗಿ ಏನಿದೆ ಅಂತಂದ್ರೆ ಆಯ್ಕೆಗೊಳ್ತಾರೆ. ಇಲ್ಲಿ ಪ್ರತಿಯೊಂದು ರಾಜ್ಯವು ಇಂಡಿವಿಜುವಲ್ ಆಗಿ ಅವರನ್ನು ಎಲೆಕ್ಟ್ ಮಾಡಲ್ಲ, ಬದಲಾಗಿ ಗ್ರೂಪ್ ಆಗಿ ಅಂದ್ರೆ ಗುಂಪಾಗಿ ಈ ಚುನಾಯಿತ ಗಣದ ಸದಸ್ಯರನ್ನು ಏನ್ ಮಾಡುತ್ತೆ ಅಂತಂದ್ರೆ ಆಯ್ಕೆ ಮಾಡುತ್ತೆ. ಇನ್ನ ಅದೇ ರೀತಿಯಾಗಿ ಏನಿದೆ ಅಂತಂದ್ರೆ ನಾಲ್ಕನೇ ಹಂತ ಅಂತಕ್ಕಂಥದ್ದು ಇಲ್ಲಿ ಅಮೆರಿಕದ ಅಧ್ಯಕ್ಷರ ಚುನಾವಣೆಯಲ್ಲಿ ಈ ಚುನಾಯಕ ಗಣದ ಸದಸ್ಯರ ಮತದಾನ ಅಂತ ಹೇಳ್ತೀವಿ ನಾವು. ಅಂದ್ರೆ ಇಲ್ಲಿ ಅಮೆರಿಕದ ಅಧ್ಯಕ್ಷರ ಚುನಾವಣೆಯಲ್ಲಿ ಈ ಒಂದು ಏನಿದೆ ಅಂತಂದ್ರೆ ಚುನಾಯಕ ಗಣದ ಸದಸ್ಯರು ಮತದಾನವನ್ನು ಮಾಡ್ತಾರೆ. ಅವರು ತಮ್ಮ ಪಕ್ಷದ ನಿರ್ದೇಶನದ ಅನುಸಾರ ತಮ್ಮ ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಏನಿದೆ ಅಂತಂದ್ರೆ ಅವರು ಮತವನ್ನು ನೀಡ್ತಾರೆ. ಸೊ ಇದು ನಾಲ್ಕನೇ ಹಂತ. ಈ ರೀತಿಯಾಗಿ ಅಂದ್ರೆ ಆಯಾ ರಾಜ್ಯದ ರಾಜಧಾನಿಗಳಲ್ಲಿ ನಿಗದಿಪಡಿಸಿದ ದಿನಾಂಕದಂದು ಚುನಾವಣೆ ನಡೆಯುತ್ತೆ. ಆ ಚುನಾವಣೆಯಂದು ಆ ಒಂದು ಚುನಾಯಕ ಗಣದ ಅಭ್ಯರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಅವರು ಮತವನ್ನು ನೀಡ್ತಾರೆ. ಇದು ನಾಲ್ಕನೇ ಹಂತ. ಇನ್ನು ಕೊನೆಯದಾಗಿ ಏನಿದೆ ಅಂದ್ರೆ ಈ ಮತಗಳ ವರ್ಗಾವಣೆ ಮತ್ತು ಏನಿದೆ ಅಂತಂದ್ರೆ ಎಣಿಕೆ ಕಾರ್ಯ ಅಂತ. ಇಲ್ಲಿ ಮುಖ್ಯವಾಗಿ ಏನಿದೆ ಅಂದ್ರೆ ಎಲ್ಲಾ ರಾಜ್ಯಗಳಿಂದ ಮತದಾನ ಮುಗಿದ ನಂತರ ಅವುಗಳನ್ನ ವಾಷಿಂಗ್ಟನ್ಗೆ ಏನ್ ಮಾಡಲಾಗುತ್ತೆ ಅಂತಂದ್ರೆ ಮತದಾನದ ಬಾಕ್ಸ್ಗಳನ್ನ ಕಳಿಸಿಕೊಳ್ಳಲಾಗುತ್ತೆ. ನಂತರ ಒಂದು ನಿಗದಿಪಡಿಸಿದ ದಿನಾಂಕದಂದು ಏನಿದೆ ಅಂದ್ರೆ ಅಲ್ಲಿ ಮತದಾನದ ಎಣಿಕೆ ಕಾರ್ಯ ನಡೆಯುತ್ತೆ. ಈ ಮತದಾನದ ಎಣಿಕೆ ಕಾರ್ಯವನ್ನ ಸೆನೆಟ್ ಏನಿದೆ ಅಂತಂದ್ರೆ ಕೈಗೊಳ್ಳುತ್ತೆ ಅಂತ. ಇಲ್ಲಿ ಬಹುಮುಖ್ಯವಾಗಿ ಏನಿದೆ ಅಂತಂದ್ರೆ 535 ಏನಿದೆ ಅಂದ್ರೆ ಸದಸ್ಯರಲ್ಲಿ ಅಂದ್ರೆ 535 ಮತಗಳು ಏನಿದೆ ಅಂತಂದ್ರೆ ಮತಗಳಲ್ಲಿ ಅಲ್ಲಿ ಅರ್ಧಕ್ಕಿಂತ ಹೆಚ್ಚು ಮತವನ್ನ ಯಾರು ಪಡೆದುಕೊಂಡಿರ್ತಾರೆ ಸೊ ಅವರು ಏನಿದೆ ಅಂದ್ರೆ ಇಲ್ಲಿ ಅಮೆರಿಕದ ಅಧ್ಯಕ್ಷೀಯ ಪದ್ಧತಿಗೆ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅವರು ಚುನಾಯಿತರಾಗ್ತಾರೆ. ಇಲ್ಲಿ ಒಂದು ವೇಳೆ ಈ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಸ್ಪಷ್ಟ ಬಹುಮತ ದೊರೆಯದೇ ಇದ್ದಾಗ ಸೊ ಅಮೆರಿಕ ಸಂವಿಧಾನ ಒಂದು ಅವಕಾಶವನ್ನು ನೀಡಿದೆ. ಅದು ಏನಂದ್ರೆ ಆ ಒಂದು ಅಧಿಕಾರವನ್ನು ಪ್ರತಿನಿಧಿ ಸಭೆಗೆ ನೀಡಿದೆ. ಅಂದ್ರೆ ಅಲ್ಲಿ ಆ ಒಂದು ಚುನಾವಣೆಯಲ್ಲಿ ಯಾವುದೇ ವ್ಯಕ್ತಿಗೆ ಸ್ಪಷ್ಟ ಬಹುಮತ ದೊರೆದೇ ಇದ್ದಾಗ ಅತಿ ಹೆಚ್ಚು ಮತಗಳನ್ನ ಪಡೆದಿರ್ತಕ್ಕಂತ 3 ವ್ಯಕ್ತಿಗಳನ್ನ ಪ್ರತಿನಿಧಿ ಸಭೆ ಅಂತಕ್ಕಂಥದ್ದು ಆಯ್ಕೆ ಮಾಡುತ್ತೆ. ಸೊ ಅವರಿಗೆ ಏನಿದೆ ಅಂದ್ರೆ ಆಯಾ ರಾಜ್ಯವಾರು ಏನಿದೆ ಅಂತಂದ್ರೆ ರಾಜ್ಯಗಳ ಮತವನ್ನು ನೀಡ್ತವೆ. ಅಂದ್ರೆ ಪ್ರತಿಯೊಂದು ರಾಜ್ಯಕ್ಕೆ ಒಂದು ಮತ ಏನಿದೆ ಅಂತ ಇರುತ್ತೆ. ಸೊ ಈ ರೀತಿಯಾಗಿ ಏನಿದೆ ಅಂತಂದ್ರೆ ಅಮೆರಿಕದ ಅಧ್ಯಕ್ಷರ ಹುದ್ದೆ ಚುನಾವಣೆ ಅಂತಕ್ಕಂಥದ್ದು ಇಲ್ಲಿ 4-5 ಹಂತಗಳನ್ನು ಇದು ಒಳಗೊಂಡಿರುತ್ತೆ ಅಂತ. ಇನ್ನ ಆ ಅಮೆರಿಕದ ಅಧ್ಯಕ್ಷರ ಅಧಿಕಾರಾವಧಿ ಟೆನ್ಯೂರ್ ಆಫ್ ಅಮೆರಿಕನ್ ಪ್ರೆಸಿಡೆಂಟ್ ಅಂತ. ಇಲ್ಲಿ ಅಮೆರಿಕದ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಅವಧಿ ಅಂತಕ್ಕಂಥದ್ದು ಸಂವಿಧಾನಿಕವಾಗಿ 4 ನಿಗದಿಯಾಗಿರುತ್ತೆ ಅಂತ. ಇಲ್ಲಿ ಅಮೆರಿಕದ ಅಧ್ಯಕ್ಷರು ಒಮ್ಮೆ ಚುನಾಯಿತಗೊಂಡ್ರೆ ಅವರು 4 ಏನಿದೆ ಅಂದ್ರೆ ನಿಶ್ಚಿತ ಫಿಕ್ಸ್ಡ್ ಟರ್ಮ್ ಅಂತ ಏನ್ ಹೇಳ್ತೀವಿ ನಾವು, ಆ ನಿಶ್ಚಿತ ಅವಧಿವರೆಗೂ ಕೂಡ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಅಧಿಕಾರದಲ್ಲಿ ಮುಂದುವರಿತಾರೆ. ಇಲ್ಲಿ ಅಮೆರಿಕದ ಅಧ್ಯಕ್ಷರು ಅವರು ಕಾಂಗ್ರೆಸ್ನ ಸದಸ್ಯರಲ್ಲ ಮತ್ತು ಕಾಂಗ್ರೆಸ್ನಿಂದ ಅವರು ಚುನಾಯಿತನುಗೊಂಡಿರಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಅವರನ್ನು ಅಧಿಕಾರನ ತೆಗೆದುಹಾಕ್ತಕ್ಕಂಥ ಅಧಿಕಾರ ಇಲ್ಲ. ಅಂದ್ರೆ ಈ ಸಂಸದೀಯ ಪದ್ಧತಿಯಲ್ಲಿ ಇರುವ ಹಾಗೆ ಅವಿಶ್ವಾಸ ಗೊತ್ತುವಳಿಯನ್ನ ಮಂಡಿಸಿ ಅಧಿಕಾರನ ತೆಗೆದುಹಾಕ್ತಕ್ಕಂಥ ಅಧಿಕಾರ ಅದಕ್ಕೆ ಇಲ್ಲ ಅಂತ. ಇನ್ನ ಅದೇ ರೀತಿಯಾಗಿ ಏನಿದೆ ಅಂತಂದ್ರೆ ಇಲ್ಲಿ ಪದಚ್ಯುತಿ ಅಂತ ಹೇಳ್ತೀನಿ. ಅಂದ್ರೆ ಅಮೆರಿಕದ ರಾಷ್ಟ್ರಾಧ್ಯಕ್ಷರನ್ನ ಪದಚ್ಯುತಿಗೊಳಿಸ್ತಕ್ಕಂಥ ವಿಧಾನ ಅಂತ. ಅಮೆರಿಕದ ರಾಷ್ಟ್ರಾಧ್ಯಕ್ಷರನ್ನ ಪದಚ್ಯುತಿಗೊಳಿಸಲಿಕ್ಕೆ ಅಮೆರಿಕದ ಸಂವಿಧಾನಿಕವಾಗಿ ಒಂದು ವಿಧಾನ ಇದೆ. ಅದು ಭಾರತದಲ್ಲಿಯೂ ಕೂಡ ಇದೆ. ಅಂದ್ರೆ ಸಂವಿಧಾನದಲ್ಲಿ ಇರತಕ್ಕಂಥ ಉನ್ನತ ಹುದ್ದೆಯಲ್ಲಿರುವವ್ರನ್ನ ಅಧಿಕಾರದಿಂದ ತೆಗೆದುಹಾಕತಕ್ಕಂಥ ವಿಧಾನ, ಅದನ್ನು ನಾವು ಇಂಪೀಚ್ಮೆಂಟ್ ಅಥವಾ ಮಹಾಭಿಯೋಗ ವಿಧಾನ ಅಂತ ಹೇಳ್ತೀವಿ ನಾವು.
ಇಲ್ಲಿ ಮಹಾಭಿಯೋಗ ವಿಧಾನ ಅಂತಕ್ಕಂಥದ್ದನ್ನು ಇದನ್ನ ಶಾಸಕಾಂಗದಲ್ಲಿ ಮಂಡಿಸಲಾಗುತ್ತೆ. ಅಮೇರಿಕಾದ ರಾಷ್ಟ್ರಾಧ್ಯಕ್ಷರು ಒಂದು ವೇಳೆ ಅವರು ರಾಜದ್ರೋಹವನ್ನ ಮಾಡಿದ್ರೆ, ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡ್ರೆ, ಭ್ರಷ್ಟಾಚಾರವನ್ನ ಎಸಗಿದ್ರೆ, ಸಂವಿಧಾನವನ್ನ ಉಲ್ಲಂಘಿಸಿದ್ರೆ, ಈ ಎಲ್ಲಾ ಕಾರಣದಿಂದಾಗಿ ಸೊ ಅವರನ್ನ ಮಹಾಭಿಯೋಗ ವಿಧಾನದ ಮುಖಾಂತರ ಅಲ್ಲಿನ ಕಾಂಗ್ರೆಸ್ ಅಧಿಕಾರದಿಂದ ತೆಗೆದುಹಾಕಬಹುದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಏನಿದೆ ಅಂದ್ರೆ, ಅಮೇರಿಕಾದ ಪ್ರತಿನಿಧಿ ಸಭೆ ಏನಿದೆ ಅಂತಂದ್ರೆ ಮಹಾದೋಷಾರೋಪಣೆ ಏನಿದೆ ಅಂತಂದ್ರೆ ಗೊತ್ತುವಳಿಯನ್ನ ಮಂಡಿಸಬೇಕಾಗುತ್ತೆ. ಆ ಗೊತ್ತುವಳಿ ಅಂತಕ್ಕಂಥದ್ದು ಆ ಒಂದು ಪ್ರತಿನಿಧಿ ಸಭೆಯಲ್ಲಿ 200 ಬಹುಮತದ ಆಧಾರದ ಮೇಲೆ ಏನಿದೆ ಅಂದ್ರೆ ಅದು ಪಾಸ್ ಆಗಬೇಕಾಗುತ್ತೆ. ನಂತರ ಆ ಗೊತ್ತುವಳಿ ಸೆನೆಟ್ಗೆ ಏನಿದೆ ಅಂತಂದ್ರೆ ಹೋಗುತ್ತೆ. ಸೆನೆಟ್ ಏನಿದೆ ಅಂತಂದ್ರೆ ಶ್ರೇಷ್ಠ ನ್ಯಾಯಾಲಯವಾಗಿ ಏನಿದೆ ಅಂತಂದ್ರೆ ಆ ಒಂದು ಏನಿದೆ ಅಂತಂದ್ರೆ ವಿಚಾರಣೆಯನ್ನು ನಡೆಸುತ್ತೆ. ಸೆನೆಟ್ನಲ್ಲಿ ಈ ಅಧ್ಯಕ್ಷರ ವಿರುದ್ಧ ಇರತಕ್ಕಂಥ ದೋಷಾರೋಪಣೆಯ ಒಂದು ಏನಿದೆ ಅಂತಂದ್ರೆ ವಿಚಾರಣೆಯನ್ನು ನಡೆಸತಕ್ಕಂಥ ಸಂದರ್ಭದಲ್ಲಿ ಅಮೆರಿಕದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಅದರ ಒಂದು ಏನಿದೆ ಅಂತಂದ್ರೆ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಒಂದು ವೇಳೆ ಇಲ್ಲಿ ಅಮೆರಿಕದ ಅಧ್ಯಕ್ಷರ ಮೇಲಿರ್ತಕ್ಕಂಥ ದೋಷಾರೋಪಣೆ ಏನಿದೆ ಅದು ಸಾಬೀತಾದ್ರೆ ಅಂದ್ರೆ ಅದಕ್ಕೆ ಸೆನೆಟ್ 200 ಬಹುಮತದ ಮೇಲೆ ಒಪ್ಪಿಗೆಯನ್ನು ನೀಡಿದೆ. ಸೊ ಅಮೆರಿಕದ ಅಧ್ಯಕ್ಷರು ಅಧಿಕಾರವನ್ನು ಕಳೆದುಕೊಳ್ಬೇಕಾಗುತ್ತೆ ಅಂತ. ಆದ್ರೆ ಇಲ್ಲಿಯವರೆಗೂ ಯಾವೊಬ್ಬ ಅಮೆರಿಕದ ಅಧ್ಯಕ್ಷರು ಕೂಡ ಈ ಮಹಾದೋಷಾರೋಪಣೆ ಏನಿದೆ ಅಂತಂದ್ರೆ ವಿರುದ್ಧ ಸೊ ಅಧಿಕಾರವನ್ನು ಕಳೆದುಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣುವುದಿಲ್ಲ. ಹಾಗೆ ಇತ್ತೀಚೆಗೆ ಅಮೆರಿಕದ ಪ್ರಚಲಿತ ಅಧ್ಯಕ್ಷರಾಗಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಕೂಡ ಈ ಮಹಾದೋಷಾರೋಪಣೆ ವಿಧಾನ ಅನುಸರಿಸಲಾಯಿತು. ಆದರೆ ಸೆನೆಟ್ನಲ್ಲಿ ಆ ಮಹಾದೋಷಾರೋಪಣೆ ಏನಿದೆ ಅಂತಂದ್ರೆ ಬಹುಮತವನ್ನು ಪಡೆದುಕೊಳ್ಳಲು ವಿಫಲವಾಗಿರ್ತಕ್ಕಂಥದ್ದು. ಆದ್ದರಿಂದ ಅಮೆರಿಕದ ಪ್ರಚಲಿತ ಅಧ್ಯಕ್ಷರಾಗಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಅವರು ಅಬಾಧಿತವಾಗಿ ಅಧಿಕಾರದಲ್ಲಿ ಏನಿದೆ ಅಂತಂದ್ರೆ ಮುಂದುವರೆದಿದ್ದಾರೆ. ಈ ರೀತಿಯಾಗಿ ಅಮೆರಿಕದ ಅಧ್ಯಕ್ಷೀಯ ಪದ್ಧತಿಯಲ್ಲಿ ಪದ್ಧತಿಯನ್ನು ನಾವು ನೋಡಿದಾಗ ಅವರ ಒಂದು ಅರ್ಹತೆಗಳು, ಅವರ ಚುನಾವಣೆ, ಅವರ ಅಧಿಕಾರಾವಧಿ, ಸೊ ಅದೇ ರೀತಿ ಅವರನ್ನು ಅಧಿಕಾರದಿಂದ ತೆಗೆದಾಗ್ತಕ್ಕಂಥ ವಿಧಾನ, ಎಲ್ಲ ವಿಧಾನಗಳನ್ನು ನಾವು ಇಂದಿನ ಒಂದು ಚರ್ಚೆಯಲ್ಲಿ ನಾವು ನೋಡಿದ್ದೀವಿ ವಿದ್ಯಾರ್ಥಿಗಳೇ. ಮುಂದಿನ ಒಂದು ತರಗತಿಯಲ್ಲಿ ನಾವು ಅಮೆರಿಕದ ರಾಷ್ಟ್ರಾಧ್ಯಕ್ಷರು ಹೊಂದಿರತಕ್ಕಂಥ ಕಾರ್ಯಾಧಿಕಾರಗಳನ್ನು ನಾವು ನೋಡೋಣ ವಿದ್ಯಾರ್ಥಿಗಳೇ. ಎಲ್ಲರಿಗೂ ಧನ್ಯವಾದಗಳು.